ನಮಸ್ಕಾರ ವೀಕ್ಷಕರಿ, ಸುದ್ದಿ ವಾಹಿನಿಗೆ ಸ್ವಾಗತ. ನಾನು ಎಂ ಮಹಾದೇವಸ್ವಾಮಿ. ರೈತರು ಇಡೀ ಪ್ರಪಂಚಕ್ಕೆ ಅನ್ನ ನೀಡುವಂತಹ ಜೀವದಾತರು. ಹಾಗಾಗಿ ರೈತರ ಬಗ್ಗೆ ತಮ್ಮನ್ನು ನಾವು ಅರಿತುಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಜೀವನ ನಡೆಸುವುದು ಬಹಳ ಕಷ್ಟಕರವಾಗಿರುತ್ತದೆ ಎಂಬುದಾಗಿ ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಗ್ರಾಮ ಘಟಕವನ್ನು ಚಾಮರಾಜನಗರ ಜಿಲ್ಲೆ ಬೇಗೂರು ಹೋಬಳಿಯ ಚಿಕ್ಕಾಟಿ ಗ್ರಾಮದಲ್ಲಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮೈಸೂರು ಜಿಲ್ಲಾಧ್ಯಕ್ಷರ ವಿದ್ಯಾಸಾಗರ್ ಅವರ ನೇತೃತ್ವದ ನಡೆದ ಸಮಾರಂಭದಲ್ಲಿ ಜಾಗೃತರಾಗದಿದ್ದರೆ ರೈತರನ್ನು ಬಂಡವಾಳಶಾಹಿಗಳು ತುಳಿಯುತ್ತಾ ಬರೆದಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರತಿ ಗ್ರಾಮಗಳಲ್ಲೂ, ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ, ಎಲ್ಲ ತಾಲೂಕಿನ ಗ್ರಾಮ ಪಂಚಾಯಿತಿ ಹೋಬಳಿಗಳಲ್ಲೂ ಕೂಡ ರೈತರನ್ನು ಎಚ್ಚರಿಸಬೇಕಾದದ್ದು ಅನಿವಾರ್ಯವಾಗಿರುತ್ತದೆ ಎಂಬುದಾಗಿ ತಿಳಿಸಿರುತ್ತಾರೆ. ಮೇಲ್ನೋಡಿ ಮೇಲ್ನೋಡಿ ಮುಂದೆ ಒಂದು ಶನಿ ಬಂದಾಗ ಬಂತು. ಏನು ಕೆಡಿಬಿ? ಕೆಡಿಬಿ ಬರಕ್ ಮೊದ್ಲೇನೇ ಆಗದೆ ಒಬ್ಬ ರಾಜಕೀಯದವರು ಪ್ರತಿ ಒಂದು ಎಕರೆಗೆ 2 ಲಕ್ಷ ರೂಪಾಯಿ ಕೊಟ್ಟು 135 ಎಕರೆ ಜಮೀನು ತಗೊಂಡ್ರು. ಅದೇ ಅವ್ರಿಗೆ ಬಹಳ ಖುಷಿ. 2 ಲಕ್ಷಕ್ಕೆ ತಗತಾವಲ್ಲ ಹುಳ್ಳಿ ಬೆಳೆ ಜಮೀನಲ್ಲಿ 2 ಲಕ್ಷಕ್ಕೆ ತಗತಾವ್ ನೋಡ್ಬಿಟ್ಟು ಬಹಳ ಖುಷಿ. ಅವನ ಯಾಕಂಡ ಅವನು ರಾಜಕೀಯದವನು ಬಂದು 2 ಲಕ್ಷ ತಗೊಂಡ ಅನ್ನೋದೇ ಯೋಚನೆ ಒಬ್ರು ಮಾಡ್ಲಿಲ್ಲ, ಖುಷಿ ಪಟ್ರು. ಅದಾದ 3 ತಿಂಗಳು ಅದು 21 ಲಕ್ಷ ಆಯ್ತು. ಯಾರು ಕೆ ಡಿ ಬಿ ಅವರು ಆಗೆಲ್ಲ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ರು. ಓಹೋ, 19 ಲಕ್ಷ ನಾವು ಕರೆದು ಕೊಟ್ಟಂಗ ಆಯ್ತಲ್ಲ. ಇದು ಒಂದ್ ಕಡೆ ಆದ್ರೆ ಫ್ಯಾಕ್ಟ್ರಿಗೆ ಯಾರ್ಯಾರು ಜಮೀನು ಹೋಗದವ್ರಿಗೆ ಕುಟುಂಬಕ್ಕೆ ಮನೆಗೆ ಒಂದೊಂದು ಕೆಲಸ ಕೊಡ್ಬೇಕಾಗಿತ್ತು. ಆ ವಿಚಾರದಲ್ಲಿ ಹೋಗಿ ಕಳ್ಕೊಂಡ ಜಮೀನು ಕಳ್ಕೊಂಡಿದೀವಿ, ಕೆಲಸನಾದ್ರೂ ಸಿಕ್ಲಿ ಅಂದ್ಬಿಟ್ಟು ಹೋಗಿ ಕೆಲಸ ಕೇಳಿದ್ರೆ ನೀವೆಲ್ಲ ನಾನು ಕೊಟ್ಟಿಲ್ಲ ದಳ್ಳಾಲಿ ಕೊಟ್ಟಿದ್ದಾರೆಪ್ಪ, ದಳ್ಳಾಲಿ ನೋಡಿ ಕೇಳಿ ಅಂದ್ರು. ಆಗ ಗ್ರಾಮದ ಹಿರಿಯರನ್ನೆಲ್ಲ ಸೇರಿಸಿ ಇದೇ ನಮ್ಮ ವೆಂಕಟೇಶಣ್ಣನವರ ಅಂಥವ್ರನ್ನೆಲ್ಲ ಸೇರಿಸಿ ಏನು ಮಾಡೋದು, ಈ ಥರ ಆಯ್ತಲ್ಲ, ಯಾವ ಮಾರ್ಗ ಹಿಡಿಯೋದು, ನಾವೇ ಹೋರಾಟ ಮಾಡಬೇಕು ಫ್ಯಾಕ್ಟ್ರಿ ಮುಂದೆ ಅನ್ನೋದು ಬಂತು. ನಮಗೆ ಹೋರಾಟದ ಅರಿವು ಇಲ್ಲ. ಕೊನೆಗೆ ಜ್ಞಾಪಕ ಆದದ್ದು ವಿದ್ಯಾಸಾಗರ್ ನೋಡಿ, ಸಂಕಟ ಬಂದಾಗ ವೆಂಕಟರಮಣ ಅಂತ ಅಲ್ಲಿ ಎಲ್ಲರಿಗೂ ವೆಂಕಟರಮಣ ಆಗಿರೋದು ವಿದ್ಯಾಸಾಗರ್ ಅಲ್ಲಿಗೆ ಹೊಟ್ಟ ಬಂದವ್ರಿಗೆಲ್ಲ ಚೂಜಿ ಚುಕ್ತಾರೆ. ಅವರು ಓದ ವಿದ್ಯಾಸಾಗರ್ ಅವ್ರ ಮನೆಗೆ ಎಷ್ಟು ದಿನ ಕೊಟ್ರಿ, ಏನು ಹೆಂಗೆ ಏನು ಎಲ್ಲನೇ ಕೇಳಿದ್ರು. ದಾಖಲೆ ಎಲ್ಲ ತಗೊಂಡು ತೋರಿಸಿದಾಗ ಆಯ್ತು, ಇದಕ್ಕೊಂದು ಹೋರಾಟ ಮಾಡೋಣ ಅಂತೇಳಿ ಸತತವಾಗಿ 2 ವರ್ಷ ನಮ್ಮನ್ನ ಕಟ್ಕೊಂಡು ಹೋರಾಟ ಮಾಡಿದ್ರು. ನಮ್ಮ ಮೇಲೂ ಕೇಸ್ ಆಯ್ತು. ಕೊನೆಗೆ ಇವತ್ತು ಒಂದು ಕುಟುಂಬಕ್ಕೆ 18 ರಿಂದ 21 ಸಾವಿರ ರೂಪಾಯಿ ಸಂಬಳ ಸಿಗ್ತಾವೆ. ನಮ್ಮ ಊರಿನಲ್ಲೇ 100 ಜನ ಹೋಯ್ತಾವ್ರೆ. ಅದು ಯಾಕ್ರಿಂದ ಅಂದಿದ್ರೆ ರೈತ ಸಂಘದಿಂದ. ರೈತ ಸಂಘ ಇದಾಗಿದ್ರೆ ಅವತ್ತು 21 ರೂಪಾಯಿನ ಕೊಡ್ತಿರ್ಲಿಲ್ಲ ತಿಂಗಳು ನಮ್ಗಲ್ಲಿ. ಅಲ್ಲಿ ವಾಸನೆ ಕುಡ್ಕೊಂಡು ಹೊಗೆ ಕುಡ್ಕೊಂಡು ಇರಬೇಕಾಗಿತ್ತು.
ಸರ್ಕಾರಿ ಸ್ವಾಮ್ಯದಲ್ಲಿ ಇರುವಂತಹ ಕೈಗಾರಿಕೆಗಳನ್ನು ಖಾಸಗಿಯವರಿಗೆ, ಅಂಬಾನಿಗಳಿಗೆ, ಅದಾನಿಗಳಿಗೆ ಮಾರ್ತಾ ಇದ್ದಾರೆ. ಇದರಿಂದ 11 ಕೋಟಿ ಉದ್ಯೋಗಗಳು ಹೋಗಿವೆ, ಈಗಾಗಲೇ ಹೋಗಿವೆ, ಇನ್ನೂ ಮಿಕ್ಕ ಉದ್ಯೋಗಗಳು ಹೋಗ್ತವೆ. 11 ಕೋಟಿ ಉದ್ಯೋಗ, 14 ಕೋಟಿ ಉದ್ಯೋಗವನ್ನು ಕೊಡಬೇಕು ಅಂತ ಏನು ಇವರು ಉದ್ದೇಶ ಇಟ್ಕೊಂಡಿದ್ದರು. 14 ಕೋಟಿ ಉದ್ಯೋಗ ಬರಲಿಲ್ಲ, 11 ಕೋಟಿ ಉದ್ಯೋಗ ಹೊರಗೆ. ಅದರ ಜೊತೆಗೆ ಅದರರ್ಥ ಏನು, ಆಡಳಿತ ನಡೆಸಲಿಕ್ಕೆ ಬರ್ತಾ ಇಲ್ಲ, ಅಭಿವೃದ್ಧಿ ಮಾಡಲಿಕ್ಕೆ ಬರ್ತಾ ಇಲ್ಲ. ಸಂಪೂರ್ಣ ವೈಫಲ್ಯ ಆಗಿದೆ ಕೇಂದ್ರ ಸರ್ಕಾರದಲ್ಲಿ. GDP ಸಂಪೂರ್ಣ ಕುಸಿದಿದೆ. ನೀವು ಈ ಹಿಂದೆ ಇದ್ದಂಥ ಸರ್ಕಾರವನ್ನು ನೋಡಿದ್ರೆ GDP ಸಂಪೂರ್ಣ ಕುಸಿದಿದೆ. ಆಯಿತು, ವರ್ಲ್ಡ್ ಬ್ಯಾಂಕಿಂದ 82 ಲಕ್ಷ ಕೋಟಿ ಸಾಲ ತಗೊಂಡಿದಾರಲ್ಲ, ಕಟ್ಟಬೇಕಾದ ಯಾರು? ಪ್ರಧಾನಮಂತ್ರಿಗಳಲ್ಲ, ಸಾರ್ವಜನಿಕರಾದ ನಾವು. ಆ ಕಾರಣ ನಮ್ಮ ದಿನನಿತ್ಯ ಉಪಯೋಗಿಸಿದಂಥ ಏನು ವಸ್ತುಗಳ ಬೆಲೆಯಲ್ಲಿ ಏರಿಕೆ ಆಗಿದೆ. ಚಿನ್ನದ ಸಾಲ, ಚಿನ್ನದ ಮೇಲೆ ಅಗ್ರಿಕಲ್ಚರ್ ಗೋಲ್ಡ್ ಲೋನ್, ಅಗ್ರಿಕಲ್ಚರ್ ಜ್ಯುವೆಲ್ ಲೋನ್ ಕೆನರಾ ಬ್ಯಾಂಕಲ್ಲಿ ಎಷ್ಟೋ ಸುಮಾರು ಜನ ಇಟ್ಟಿರ್ಬೋದು, ನಾನು ಇಟ್ಟಿದ್ದೀನಿ, ಅದಕ್ಕೆ ಹೇಳ್ತೀನಿ. 3% ಬಡ್ಡಿ ಅಲ್ಲ, 3% ಸಬ್ಸಿಡಿ, 7% ಇತ್ತು ಅದರಲ್ಲಿ ಕರೆಕ್ಟಾಗಿ ಕಟ್ಟಿದ್ರೆ 4% ಸಬ್ಸಿಡಿ ಅಲ್ವಣ್ಣ, 3% ಬಡ್ಡಿ ಅಷ್ಟೇ ಇದ್ದು ಹಂಗೆ ಅಂದ್ಕೊಂಡ್ಬಿಟ್ಟಿಟ್ರೆ ಸಬ್ಸಿಡಿಯೇ ತೆಗೆದ್ಬಿಟ್ಟು 7% ಇರೋದು 11% ಆಯ್ತಲ್ಲ, ಈಗ 11% ಆಯ್ತು. ಚಿನ್ನ ಓದಂಗ ಲೆಕ್ಕ. ನೀವು ಇತ್ತೀಚೆಗೆ ಈಗೊಂದು ಹೋದ ತಿಂಗಳು ಪತ್ರಿಕೆ ನೋಡಿರ್ಬೋದು, 4 ಪುಟ ಬರೀ ಚಿನ್ನವನ್ನು ಹರಾಜಾಕ್ಲಿಕ್ಕೆ ಪ್ರಿಂಟ್ ಹಾಕಿದ್ರು ಮಣಪ್ಪುರಂ ಅವರು ಎಲ್ಲ ಬ್ಯಾಂಕ್. ಸೊ ಇದನ್ನು ಬಡವರ ಪರ ಆಡಳಿತ ನಡೀತಿದೆ ಅಂತ ಅರ್ಥ. ಗ್ಯಾಸ್ ಮೇಲೆ ಸಬ್ಸಿಡಿ ಕೊಡ್ತಾ ಇದ್ರು, ಹೋಯ್ತು 1,000 ರೂಪಾಯಿ ಗ್ಯಾಸ್, ಏನು ನೀನ ಮೇಷ ಎಣಿಸ್ಕೊಂಡು ಗ್ಯಾಸ್ ಹಾಕ್ಸೋ ಅಂತ ಕಾಲ ಬಂದ್ವಿ. ಅದರ ಜೊತೆಗೆ ಪೆಟ್ರೋಲ್ 45 ರೂಪಾಯಿ 50 ರೂಪಾಯಿ ಹಿಂಗಿತ್ತು. ಎಕ್ಸೈಸ್ ಡ್ಯೂಟಿ ಅಂತ ಹಾಕ್ತಿದ್ರ, 1 ಲೀಟ್ರ್ಗೆ ಎಷ್ಟು ಹಾಕ್ತಿದ್ರು ಗೊತ್ತಾ, 40 ಪೈಸೆ 50 ಪೈಸೆ ಹೀಗೆ ವೇರಿಯೇಷನ್. ಈಗ ಎಷ್ಟು ಹಾಕ್ತಿದ್ದಾರೆ ಗೊತ್ತಾ, 30 ರೂಪಾಯಿ 35 ರೂಪಾಯಿ 40 ರೂಪಾಯಿ. ಇದೇ ಕಾರಣ ಪಾಕಿಸ್ತಾನದಲ್ಲಿ ಇದರ ಅರ್ಧ ಮಾಡ್ಬಿಟ್ಟು ನಿಮ್ ಮೂರು ಕೋಣದ ನಮ್ಮ ರಘುವರ್ ಎರಡು 1 ಲೀಟರ್ ಹಾಕ್ತಿದ್ರು. ನೀ ಇಷ್ಟೇ ಗಾಳಿ ಕುಡಿಬೇಕು, ಇಷ್ಟೇ ಗಾಳಿ ಕುಡಿಬೇಕು ಅಂತ. ಇಂಥ ಒಂದು ಪರಿಸ್ಥಿತಿ ಬರಲಿ ಬರೋದು ಅಂದರೆ ಪ್ರತಿಯೊಂದೊಂದು ಹಳ್ಳಿಗಳಲ್ಲಿ ರೈತ ಸಂಘ ಆಗಬೇಕು. ಗ್ರಾಮದ ರಕ್ಷಣೆ ನಮ್ಮದು. ಒಂದು ಕಡೆ 79 ಬಾರ್ AB ಆಕ್ಟನ್ನ ತೆಗೆದ್ಬಿಟ್ಟು ಯಾರು ಬೇಕಾದ್ರೂ ಬಂದು ಜಮೀನು ತಗೋಬೋದು, ಯಾರು ಬೇಕಾದ್ರೂ ಬಂದು ಜಮೀನು ತಗೋಬೋದು. ವಸಂತ ಆಕ್ಟ್ ಎಲ್ಲ ಪ್ರಮಾಣ ವಚನ ಸ್ವೀಕರಿಸ್ಬಿಟ್ಟು ನಮಗೆಲ್ಲ ಮುನ್ಪೂಡಿ ಹಚ್ಚಿಬಿಟ್ಟು ನನ್ನ ಭೂಮಿ ತಾಯಿಗೆ ಬಂಡವಾಳ ಸಾಯಿಗಳ ತಂದು ಸಿರ್ಗನ್ನ ಇಳಿಸಿದ್ರಪ್ಪ, ನೀವು ಮಾಡ್ತಾ ಇರೋ ತಪ್ಪಲ್ವಾ ಅಂತ ಹೇಳಕ್ ನಾವು ಬೇಕಲ್ವ. ನಮ್ಮ ಭೂಮಿ ತಾಯಿ ಕೈಯಾಕರಿಯವರು ಇವರೆಲ್ಲ ಹಾಕ್ತಿದ್ದ ನಿಮಗೆ ಇದುವರೆಗೆ 135 ಕೋಟಿ ಜನಕ್ಕೆ ಅನ್ನ ಇಟ್ಟು ಆಹಾರಕ್ಕೆ ಒಂದು ಬೆಲೆ ಕೊಟ್ಟಿರಿ ನೀವು. ನಾವು ಬೆಳೆದಂತ ಜೋಳಕ್ಕೆ, ಭತ್ತಕ್ಕೆ, ರಾಗಿಗೆ ಒಂದು ಬೆಲೆ ನಿಗದಿ ಮಾಡಕ್ಕಾಗಲಿ ನಿಮ್ಮ ಕೈಲಿ. ಏನು ಈ 135 ಕೋಟಿ ಜನ ಹಸ್ಕಂಡೆ ಬಾರದು ಅಂದ್ಬಿಟ್ಟು ನಾವು ಲಾಭ ಮಾಡಿದವರೂ ಕೂಡ ಬರೀ ಅರ್ಧ ಬೆಲೆಗೆ, ಕಾಲ್ ಬೆಲೆಗೆ ನಮ್ಮ ಆಹಾರ ಪದಾರ್ಥ ಮಾರುಬಿಟ್ಟು ಈಗ ಎಲ್ಲಿ ಕೈಯಾಗ್ತಾ ಇದ್ದೀರಿ ನೀವು? ಹಳ್ಳಿಯ ಸಂಪತ್ತು ನನ್ನ ತಾಯಿ ಭೂಮಿ ತಾಯಿ ಕೈಯಾಗ್ತಾ ಇದ್ದೀರಲ್ಲ, ನಿಮ್ಮನ್ನು ಬಿಡ್ಬೇಕಾ? ಬಿಡ್ಬೇಕಾ? ಯಾವ್ದಾದ್ರು ರಾಜ್ಯದವ್ರು ಬಂದವರ ರೆಡ್ಡಿಗಳು ಅವರು ಇವರು ಬೇರೆ ದೇಶದವರು ಬಂದು ಈ ದೇಶನ ಭೂಮಿನ ಖರೀದಿ ಮಾಡ್ತಾರೆ. ಮಾತ್ರ ಭಾರತ್ ಮಾತಾ ಕೀ ಜೈ ವಚನ ಮಾತ್ರ ಹೇಳಪ್ಪ. ಯಾರು ಭಾರತ್ ಮಾತಾ ಕೀ ಜೈ ಅಂತವ್ರೆ ಅವರು ಈ ದೇಶನ ಮಾಡ್ತಾ ಇರೋರು. ನಿಜವಾಗಿ ಭಾರತ ಅಂಬೆ ಮಕ್ಕಳು ಯಾರು? ಈ ದೇಶ ಕನ್ನಾಕಂತ ಯಜಮಾನರು ನಾವು ಭಾರತ ಮಾತೆಯ ಮಕ್ಕಳು.
ಭಾರತ ಮಾತೆಯ ಮಕ್ಕಳು ನಾವು ಈ ದೇಶ ಮಾರೋರಲ್ಲ. ಈ ದೇಶದ ಮಕ್ಕಳ ಮಧ್ಯೆ ಧರ್ಮ ಧರ್ಮದ ಯುದ್ಧ ಮಾಡೋರಲ್ಲ, ರಕ್ತಪಾತ ಮಾಡೋರಲ್ಲ, ಜಾತಿ ರಾಜಕಾರಣ ಮಾಡೋರಲ್ಲ. ಈ ಭಾರತ ಮಾತೆಯ ಮಕ್ಕಳು, ಈ ಭಾರತ ಮಾತೆಯ ಮಕ್ಕಳು ಈ ದೇಶವನ್ನು ಶಾಂತಿಯಿಂದ ಯಾರು ಇಟ್ಟಿರಿ, ಈ ದೇಶವನ್ನು ಯಾರನ್ನ ಯಾವ ಯಾವ ಹಸಿವು ಕೂಡ ಬಾಧಿಸಬಾರ್ದು ಅಂದ್ಬಿಟ್ಟು ಬೆಳಗ್ಗೆ ಎದ್ದರೆ ಬೆವರು ಮತ್ತು ರಕ್ತವನ್ನು ಸುರಿಸ್ತೀವಿ. ನಿಜವಾದ ಭಾರತ ಮಾತೆಯ ಸುಪುತ್ರರು ನಾವುಗಳು. ಅದನ್ನ ಹೇಳಿ ರೈತ ಸಂಘಕ್ಕೆ, ಚಿಕ್ಕಾಟಿ ಗ್ರಾಮದ ರೈತರ ಹೋರಾಟಕ್ಕೆ, ಚಿಕ್ಕಾಟಿ ಗ್ರಾಮದ ರೈತ ಬಂಧುಗಳಿಗೆ ಈಗ ನೀರಿಗೆ ಕೊಳೆ ನಿಲ್ಸ್ಬಿಡೋಣ ಒಂದು 5 ನಿಮಿಷ. ದರ್ಶನ ಚೇರಾಗಿದೆ. ಒಂದು ಧೈರ್ಯವನ್ನ ಕೊಟ್ಟು ರೈತರ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡೋರು ನಮ್ಮ ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರು, ಅವರ ಸುಪುತ್ರ ಪಚ್ಚೆ ನಂಜುಂಡ ಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಅವರು ನಿಮ್ಮನ್ನ ಕುರಿತು ಮಾತಾಡ್ತಾರೆ. ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಗ್ರಾಮ ಘಟಕವನ್ನು ಈ ದಿನ ನಾವೆಲ್ಲರೂ ಉದ್ಘಾಟಿಸಿದ್ದೇವೆ. ಶ್ರೀಮಾನ್ ವಿದ್ಯಾಸಾಗರ್ ರಾಮೇಗೌಡರ ನೇತೃತ್ವದಲ್ಲಿ ಅವರ ಸಹಪಾಠಿಗಳಾದಂಥ ರಘುರವರು, ಮಂಜು ಕಿರಣ್ ರವರು, ಸತೀಶ್ ರವರು ಈ ದಿನ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಘಟನೆ ಮಾಡಲಿಕ್ಕೆ ನಾಂದಿ ಹಾಡಿದ್ದಾರೆ. ಕುಂಡ್ಲುಪೇಟೆ ತಾಲೂಕು ನನ್ನ ಪರಿವಾರಕ್ಕೆ ಹತ್ತಿರವಿರುವಂಥ ಒಂದು ಗ್ರಾಮ, ಐ ಮೀನ್ ತಾಲೂಕು. ಕಾರಣ ಸುಮಾರು 2 ದಶಕ ಈ ಶಾಸಕರಾಗಿ, ವಿಧಾನಸಭಾಧ್ಯಕ್ಷರಾಗಿ, ಮಂತ್ರಿಗಳಾಗಿ ಕೆಲಸ ಮಾಡಿದಂಥ ದಿವಂಗತ ಕೆ ಎಸ್ ನಾಗರತ್ನಮ್ಮನವರು ನನಗೆ ಸಂಬಂಧದಲ್ಲಿ ಸೋದರತ್ತೆ. ನೋಡಿ, ಅವರು ತೀರ್ಕೊಂಡು ಹತ್ತಿರ 30 ವರ್ಷ, ಈಗಲೂ ಅವ್ರ ಹೆಸರು ಹೇಳಿದ್ರೆ ತಾವು ಹ್ಯಾಕ್ ಚಪ್ಪಾಳೆ ಹೊಡಿತೀವಿ. ಆ ರೀತಿ ಬದುಕಿದ್ರು, ಬಾಳಿದ್ರು, ನಾಡಿಗೆ ಕೊಡುಗೆ ಕೊಟ್ಟರು, ನಿರ್ಗಮಿಸಿದ್ರು. ಗುಂಡ್ಲುಪೇಟೆ ಚಾಮರಾಜನಗರ ಭಾಗ ರೈತ ಚಳವಳಿಯಲ್ಲೂ ಕೂಡ ಒಂದು ದೊಡ್ಡ ಮೈಲಿಗಲ್ಲನ್ನು ಸ್ಥಾಪನೆ ಮಾಡಿದಂಥ ಜಾಗ. ಕಾರಣ 99ನೇ ಇಸ್ವಿ ತೆಂಗಾಗಿ ಅಂತಲ್ಲ, ನಿನ್ನ ಪಕ್ಕದಲ್ಲಿರುವ ಮತ್ತೊಬ್ಬ ರೈತನಿಗೆ ನೀನು ಶಕ್ತಿಯಾಗಿ ನಿಲ್ಲಬೇಕು ಅಂತ ನಾವು ನಿಲ್ಲಿಸೋದು. ಈ ಶಾಲಿನ ಜೊತೆಗೆ ಒಂದಷ್ಟು ಜವಾಬ್ದಾರಿಗಳು ಬರ್ತವೆ. ಅರ್ಥ ಆಗ್ತದೆ ಜನ? ಏನ್ ಬರುತ್ತೆ? ಜವಾಬ್ದಾರಿ ಬರ್ತದೆ. ಈ ಶಾಲೆ ಹಾಕೊಂಡವ್ರು ಇವೆಲ್ಲ ಒಬ್ಬನೇ ಅಲ್ಲ. ಏನಪ್ಪ, ಈಗ ಒಂದು ಪೊಲೀಸ್ ಅಧಿಕಾರಿ ಇಲ್ಲೊಂದು ಯೂನಿಫಾರ್ಮ್ ಹಾಕೊಂಡು ಬಂದಿರ್ತಾರೆ. ಈಗ ಆ ಮನುಷ್ಯನಿಗೆ ಮತ್ತೆ ನಮಗಿರುವ ವ್ಯತ್ಯಾಸ ಏನು? ಆ ಮನುಷ್ಯನಿಗೆ ಒಂದು ಅಧಿಕಾರ ಕೊಡ್ತಾ ಇರೋದು ಯಾವ ವಿಚಾರ? ಹೆಂಗೆ ಅವ್ರಿಗೂ ನಮ್ಗೆ ಎಲ್ಲ ವ್ಯತ್ಯಾಸ ಇದೆ ಇವಾಗ? ಅವರು ಮನುಷ್ಯ, ಯಾರು ಮನುಷ್ಯ ತಾನೇ? ಹೌದಲ್ಲಪ್ಪ, ಅವರು ಯೂನಿಫಾರ್ಮ್ ಹಾಕೊಂಡಿದ್ದಾನೆ, ಸಮವಸ್ತ್ರ ಹಾಕಿದ್ದಾನೆ. ನಮ್ ಯೂನಿಫಾರ್ಮ್ ಯಾವುದು? ಎದ್ರ ಕೈಯಲ್ಲಿ ಇದು. ಈ ಯೂನಿಫಾರ್ಮ್ ಹಾಕೊಂಡ್ಮೇಲೆ ಇದರದೇ ಆದಂತಷ್ಟು ಕರ್ತವ್ಯಗಳು, ಬದ್ಧತೆಗಳು ಬರ್ತವೆ. ಹಾಗಾಗಿ ನೀವು ಹೆಂಗಂದ್ರೆ ಹಂಗ ನಡ್ಕೊಳಕ್ ಆಗಲ್ಲ. ಏನು ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರಿಗೊಂದು ಇನ್ಸ್ಪೆಕ್ಟರ್ ಒಂದು ಸಪರೇಟ್ ಒಂದು ಕ್ಯಾಬಿನ್ ಮಾಡ್ಬಿಟ್ಟು ಕೂರಿಸ್ಬಿಟ್ಟು ಒಂದು ಗನ್ನು ಜೀಪ್ ಎಲ್ಲ ಕೊಟ್ಟಿರ್ತಾರೆ. ಅಲ್ಲಪ್ಪ, ಹಂಗನ್ನು ಸಿಕ್ಕಿದ್ರೆ ಶೂಟ್ ಮಾಡ್ಕೊಂಡು ಓಡಾಗಿದ್ದಲ್ಲ ಜನ ಇದೆ ಅಂತ, ಹಂಗೇನೆ ಈ ಗನ್ನು ಇದೆ ಅಂದ್ಬಿಟ್ಟು ಸಿಕ್ಕಿದ್ದರೆಲ್ಲ ಸ್ಟ್ರೈಕ್ ಮಾಡ್ಬಾರ್ದು, ಸಿಕ್ಕಿದ್ದರೆಲ್ಲ ಜಗಳ ಮಾಡ್ಕೋಬಾರ್ದು. ಇದು ಬರೀ ನಿನ್ನ ಒಬ್ಬನಿಗೆ ಅಂತ ಅನ್ಕೋಬಾರ್ದು.
ಇದು ನಿಮ್ಮ ಊರಿಗೋಸ್ಕರ ನೀವು ಹಾಕೊಂಡಿರೋದು. ಯಾರಿಗೋಸ್ಕರ? ಊರಿಗೋಸ್ಕರ. ನೀವಿಲ್ಲಿ ಶಾಲೆ ಹಾಕೊಳಕ್ ಮೊದ್ಲು ನಾವು ನಾಯಕರಾಗೇ ಇದ್ವಿ, ನೀವು ಹಾಕೊಂಡ್ ಮೇಲೆ ನಾವು ನಾಯಕರಾಗೇ ಇರ್ತೀವಿ. ನೀ ಶಾಲೆ ಹಾಕೊಂಡು ನನ್ನ ನಾಯಕ ಮಾಡ್ಬೇಡ. ನೀನ್ ಶಾಲೆ ಹಾಕೊಂಡ್ರೆ ನೀನ್ ನಾಯಕ ಆಗಕ್ಕೆ ಶಾಲೆ ಹಾಕೋ ಅಷ್ಟೇ ಹೊರತು ನನ್ನ ನಾಯಕ ಆಗಕ್ಕೆ ದಯವಿಟ್ಟು ಯಾರು ಶಾಲೆ ಹಾಕೋಬೇಡಿ. ಏನಪ್ಪ ಇದೇನ್ ಬರ್ತಿದೆ? ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರೈತ ಸಂಘ ಅಂದ್ರೆ ಏನು? ಇಲ್ಲಿ ಕೂತಿರುವ ಪ್ರತಿಯೊಬ್ಬರು ನಾಯಕನೇ, ನಿಮ್ಮಲ್ಲಿರೋ ವಿಚಾರಗಳು ನಾಯಕರು. ಯಾರೋ ನಾವು ನಾಲ್ಕೈದು ಜನ ನಾಯಕರಲ್ಲ. ಅರ್ಥ ಆಯ್ತಿದ್ದಾರಪ್ಪ? ಬೇರೆ ಸಂಘಟನೆಗಳು ಇದಾವೆ, ಅವ್ರು ಯಾಕೆ ಯಾಕೆ ಸಂಘಟನೆ